ಚಿತ್ರದುರ್ಗದಿಂದ ಬೆಂಗಳೂರಿಗೆ ಶ್ರೀಗಳನ್ನು ಶಿಫ್ಟ್ ಮಾಡಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಜಯದೇವ ಅಥವಾ ಮಣಿಪಾಲ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ನಿರ್ಧಾರ ಆಗಿದೆ. ಉಸಿರಾಟದ ತೊಂದರೆ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಇದೆ. ಜಯದೇವ ಅಥವಾ ಮಣಿಪಾಲ ಆಸ್ಪತ್ರೆಗೆ ಅವ್ರನ್ನ ಶಿಫ್ಟ್ ಮಾಡುವಂತಹ ಸಾಧ್ಯತೆ ಈಗಾಗಲೇ ನಿರ್ಧಾರ ತೆಗೆದುಕೊಳ್ಳಲಾಗಿದೆಯಂತೆ. ಹೆಲಿಪ್ಯಾಡ್ನಿಂದ ಏರ್ ಆ್ಯಂಬ್ಯುಲೆನ್ಸ್ ಮೂಲಕ ಅವ್ರನ್ನ ಕಳಿಸ್ಕೊಡ್ಲಾಗುತ್ತೆ. ಬಟ್ ಈಗ ಪ್ರಮುಖವಾಗಿ ಪೊಲೀಸರು ಇದಕ್ಕೆ ಕಾಯ್ತಾ ಇದ್ರು ಏನೆಲ್ಲ ಆಗ್ಬೋದು ಅಂತ. ಬಟ್ ಶ್ರೀಗಳು ಚೇತರಕ್ಕೆ ಕಾಣ್ತಿಲ್ವಂತೆ, ಹೆಚ್ಚಿನ ಚಿಕಿತ್ಸೆ ಅವಶ್ಯಕವಾಗಿದೆ ಈ ಟೈಮ್ನಲ್ಲಿ. ಬಟ್ ಈಗ ತನಿಖೆಗೆ ಅಲ್ಲಿ ಸಹಜವಾಗಿ ವಿಳಂಬ ಆಗುತ್ತೆ. ಬಟ್ ಮೊದಲು ಅಲ್ಲಿ ಆರೋಗ್ಯದ ಹಿತದೃಷ್ಟಿಯಿಂದ ಯಾರೇ ಆಗಿರ್ಬೋದು ಆರೋಪಿ, ಮೊದಲು ಆರೋಗ್ಯದ ದೃಷ್ಟಿಯಿಂದ ಅವ್ರನ್ನ ಈಗ ಏರ್ಲಿಫ್ಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಟ್ ಸಾಧ್ಯತೆ ಅಂತೂ ನಿಜವಾಗ್ಲೂ ಇದೆ. ಅಲ್ಲಿ ಹೆಲಿಪ್ಯಾಡ್ನಿಂದ ನೇರವಾಗಿ ಬೆಂಗಳೂರಿನ ಜಯದೇವ ಅಥವಾ ಮಣಿಪಾಲ್ ಆಸ್ಪತ್ರೆಗೆ ಶಿಫ್ಟ್, ಬಹುತೇಕವಾಗಿ ಜಯದೇವಕ್ಕೆ ರವಾನೆ ಮಾಡ್ಬೋದು ಅಂತ ಹೇಳಲಾಗ್ತಿದೆ. ಯಾಕೆಂದರೆ ಅವ್ರಿಗೆ ಉಸಿರಾಟದ ಸಮಸ್ಯೆ ನಿರಂತರವಾಗಿ ಕಾಡ್ತಾ ಇದೆ. ಆಮೇಲೆ ಎದೆನೋವು, ನಿನ್ನೆಯಿಂದಲೂ ಕೂಡ ಅವರು ಎದೆನೋವಿನಿಂದ ಬಳಲ್ತಾ ಇದ್ರು. ರಾತ್ರಿ ಯಾವಾಗ ಬಂಧನ ಆಯಿತು ಆಗ್ಲಿಂದಲೂ ಕೂಡ ನಿತ್ರಾಣರಾಗಿದ್ದರು. ಆಮೇಲೆ ರಾತ್ರಿ ನಿದ್ದೆ ಇಲ್ಲ, ಊಟ ಇಲ್ಲ, ಆಮೇಲೆ ಮಾನಸಿಕವಾದಂಥ ಒತ್ತಡಕ್ಕೆ ಒಳಗಾಗಿದ್ರು ಅಂತೆ. ಬಟ್ ಇವೆಲ್ಲ ನೋಡಿಕೊಂಡು ಈಗ ಎದು ನೋವು ಜಾಸ್ತಿ ಕಾಣಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈಗ ಅಲ್ಲಿ ಕೊಡ್ತಿರುವಂತಹ ಚಿಕಿತ್ಸೆ ಏನಿದೆ ಅದು ಅಷ್ಟೊಂದು ಸಾಕಾಗ್ತಾ ಇಲ್ಲ. ಯಾಕಂತೇಳಿದ್ರೆ ಅದಕ್ಕೆ ಪೂರಕವಾಗಿ ಅವ್ರ ಬಾಡಿ ಕೂಡ ಸ್ಪಂದಿಸ್ತಾ ಇಲ್ಲ. ಸಹಜವಾಗಿ ಈ ಟೈಮ್ನಲ್ಲಿ ಅವರು ಒತ್ತಡಕ್ಕೆ ಒಳಗಾಗಿದ್ದಾರೆ. ಎಲ್ಲ ಸ್ಕ್ಯಾನ್ಗಳು ಕೂಡ ಮುಗಿದಿದ್ದಾವೆ, ಈಗ ರಿಪೋರ್ಟ್ ಬರೋದು ಮಾತ್ರ ಬಾಕಿ ಇದೆ. ಆ ರಿಪೋರ್ಟನ್ನು ತೆಗೆದುಕೊಂಡು ಇವತ್ತೇ ಅವರನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡ್ಬೋದು ಏರ್ಲಿಫ್ಟ್ ಮೂಲಕ. ಬಟ್ ಅಲ್ಲಿ ದಾವಣಗೆರೆಯಿಂದ ನುರಿತ ವೈದ್ಯರು ಕೂಡ ಬಂದಿದ್ದಾರೆ. ಅವರು ಕೂಡ ತಪಾಸಣೆ ಮಾಡಿದರು, ಚಿಕಿತ್ಸೆ ಮಾಡಿದರು, ಆದರೂ ಕೂಡ ಶ್ರೀಗಳು ಚೇತರಿಕೆ ಕಾಣ್ತಾ ಇಲ್ಲ. ಬಟ್ ಈಗ ಅವರಿರುವಂಥ ಪರಿಸ್ಥಿತಿ ನೋಡಿದ್ರೆ ವಿಚಾರಣೆ ನಡೆಸೋದು ಕೂಡ ತೀರಾ ಕಷ್ಟ ಈ ಸಂದರ್ಭದಲ್ಲಿ. ಒಂದು 3-4 ದಿನಗಳ ಕಾಲ ಇನ್ನೂ ಟೈಮ್ ಹಿಡಿಬೋದು ಶ್ರೀಗಳು ಸಂಪೂರ್ಣವಾಗಿ ಚೇತರಿಕೆ ಕಾಣಲಿಕ್ಕೆ, ಅಂದರೆ ಸಹಜ ಸ್ಥಿತಿಗೆ ಮರಳಲಿಕ್ಕೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಶ್ರೀಗಳನ್ನು ಏರ್ಲಿಫ್ಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಇದರ ಬಗ್ಗೆ ಆಲ್ರೆಡಿ ನಿರ್ಧಾರವನ್ನು ಮಾಡಲಾಗಿದೆಯಂತೆ. ಡಿ ಎಚ್ ಓ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರ ಆರೋಗ್ಯ ಪರಿಸ್ಥಿತಿಯ ಕುರಿತಾಗಿ.